ಈ ಚರ್ಚೆಯ ಚೌಕಟ್ಟನ್ನು ನಿರ್ಧರಿಸುವ ನಾಲ್ಕು ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಇತ್ತೀಚಿನ ಬಹುತೇಕ ಚುನಾವಣೆಗಳನ್ನು ಮೋದಿ ಕೇಂದ್ರಿತವಾಗಿ ಪರಿವರ್ತಿಸೋದೇ ಬಿಜೆಪಿಯ ಉದ್ದೇಶವಾ, ಅದೇ ಬಿಜೆಪಿಯ ಸ್ಟ್ರಾಟಜಿಯಾ ಅಂತ ನಾವು ಕೇಳ್ತಿದ್ದೇವೆ. ಅದರ ಪ್ಲಸ್ಸು ಮೈನಸ್ಸು ನೋಡಬೇಕಲ್ಲ. ಮೋದಿ ಕೇಂದ್ರಿತ ಚುನಾವಣೆ ಆದರೆ ಯಾರಿಗೆ ಪ್ಲಸ್, ಯಾರಿಗೆ ಮೈನಸ್? ಇನ್ನು ಬಿಜೆಪಿ ಟೀಕೆ ಓಕೆ, ಮೋದಿ ಟೀಕೆ ಯಾಕೆ ಎಂಬುದರ ಹಿಂದಿರುವ ರಾಜಕೀಯ ಲೆಕ್ಕಾಚಾರ ಏನು ಅಂದರೆ ಅದು ಬಹಳ ಆಶ್ಚರ್ಯಕರ ಮತ್ತು ಕುತೂಹಲವನ್ನು ಕೆರಳಿಸೋ ಅಂಥ ಒಂದು ಈಕ್ವೇಷನ್. ಮೋದಿ ಅಂದರೆ ಬಿಜೆಪಿ, ಬಿಜೆಪಿ ಅಂದರೆ ಮೋದಿ ಅನ್ನೋ ಈ ಒಂದು ವಾತಾವರಣದಲ್ಲಿ ಮೋದಿನ ಟೀಕೆ ಮಾಡಿದ್ರೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾರೆ, ಆದರೆ ಬಿಜೆಪಿಯನ್ನು ಪ್ರಶ್ನೆ ಮಾಡಿದ್ರೆ ಅಥವಾ ಟೀಕೆ ಮಾಡಿದ್ರೆ ಅದನ್ನು ಒಂದು ರೀತಿಯಲ್ಲಿ ಒಪ್ಕೊಳ್ಳೋ ಅಂಥವ್ರು ಇದ್ದಾರೆ. ಇವತ್ತು ಇದನ್ನು ನಾವೇಗ ಪಾರ್ಥ ಮಾಡ್ಕೊಳ್ಳೋದು? ಕಾಂಗ್ರೆಸ್ನ ಯಾವುದೇ ಟೀಕೆಗೆ ಬಿಜೆಪಿಯ ಕೌಂಟರ್ ಗಾಂಧಿ ಕುಟುಂಬ ಕೇಂದ್ರಿತವಾಗಲು ಕಾರಣವೇನು? ಅಲ್ಲ, ಹೇಳಿದವ್ರು ಯಾರೋ, ಹೇಳಿಸ್ದವ್ರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿ ಅದನ್ನು ಒಂದು ರೀತಿಯಲ್ಲಿ ದಿಕ್ಕನ್ನೇ ಬದಲಾಯಿಸ್ಬಿಟ್ರ? ಅಷ್ಟಕ್ಕೂ ಇಲ್ಲಿವರೆಗೂ ಆಗಿರುವಂಥದ್ದೇನು? ಇವತ್ತು ಮೊದಲನೇದಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕರು ಮಾಜಿ ಸಂಸದರು ಆದ ವಿ ಎಸ್ ಉಗ್ರಪ್ಪ ಅವರು ಭಸ್ಮಾಸುರ ಅಂದ್ಬಿಟ್ರು. ಇದು ಮೊದಲನೇ ಬಾರಿ ಅಲ್ಲ. 2007 ಮೌತ್ ಕಾ ಸೌದಾಗರ್, 2017 ನೀಚ್ ಅನ್ನೋ ಮಾತನ್ನ ಮಣಿಶಂಕರ್ ಅಯ್ಯರ್ ಹೇಳಿದ್ರು, 2014 ಚಾಯ್ವಾಲಾ ಅನ್ನೋದ್ರ ಬಗ್ಗೆ ಕಾಮೆಂಟು, 2019 ಚೌಕಿದಾರ್ ಚೋರ್ ಹೇ, ಈಗ 2022 ರಾವಣ, ಅದರ ಜೊತೆ ಭಸ್ಮಾಸುರ ವಿ ಎಸ್ ಉಗ್ರಪ್ಪ ಅವರ ಹೇಳಿಕೆ ಇಲ್ಲಿ. ಮೋದಿಯವರ ಸರ್ಕಾರ ಮಕ್ಕಳ ಭವಿಷ್ಯದ ಮೇಲೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ, ಮೋದಿ ಒಂದು ರೀತಿಯಲ್ಲಿ ಆಧುನಿಕ ಭಸ್ಮಾಸುರರು ಅಂತ ಹೇಳಿ ಈ ದೇಶದ ಮುಂದಿನ ಏನು ಶಿಲ್ಪಿಗಳಾಗುವಂತ ಮಕ್ಕಳ ಭವಿಷ್ಯದ ಮೇಲೆ ಅವರ ಬದುಕಿನ ಚೆಲ್ಲ ಅವರ ಜೊತೆನಲ್ಲಿ ಚೆಲ್ಲಾಟ ಆಡುವಂತ ಪ್ರವೃತ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಡೆಸ್ತಾ ಇರಬೇಕಾದ ಮೋದಿಯವರ ಸರ್ಕಾರ ಮಕ್ಕಳ ಭವಿಷ್ಯದ ಮೇಲೆ ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ, ಮೋದಿ ಒಂದು ರೀತಿಯಲ್ಲಿ ಆಧುನಿಕ ಭಸ್ಮಾಸುರರು ಅಂತ ಹೇಳಿ ಈ ದೇಶದ ಮುಂದಿನ ಏನು ಶಿಲ್ಪಿಗಳಾಗುವಂತ ಮಕ್ಕಳ ಭವಿಷ್ಯದ ಮೇಲೆ ಅವರ ಬದುಕಿನ ಚೆಲ್ಲ ಅವರ ಜೊತೆನಲ್ಲಿ ಚೆಲ್ಲಾಟ ಆಡುವಂತ ಪ್ರವೃತ್ತಿಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಡೆಸ್ತಾ ಇರಬೇಕ. ಅಲ್ಲ, ಅಷ್ಟಕ್ಕೂ ಕಾಂಗ್ರೆಸ್ ನಾಯಕರು ಮೋದಿ ಅವ್ರನ್ನ ಭಸ್ಮಾಸುರ ಅಂತ ಕರೆಯೋದಕ್ಕೆ ಕಾರಣ ಆತಂಕನ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಭಸ್ಮಾಸುರ ಅಂತ ಕರಿತಿದ್ದೀರಲ್ಲ, ಅವರು ಕಾಂಗ್ರೆಸ್ನ ಭಸ್ಮವಾಗಿ ಮಾಡುವಂಥ ದಿನ ಭಾಳ ದೂರ ಉಳಿದಿಲ್ಲ ಅಂತ. ಅಲ್ಲಿಗೆ ಆ ಚರ್ಚೆ ಬಗ್ಗೆ ನಾವು ಮಾತಾಡೋಣ. ಆದರೆ ಶುರುವಾಗಿದ್ದಲ್ಲಿ ಈ ಚುನಾವಣೆಯ ಪೈಪೋಟಿ, ಆ ಪೈಪೋಟಿಯ ತೀವ್ರತೆ ಹೇಗಿತ್ತು ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಅಧ್ಯಕ್ಷರು, ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು, ಅವ್ರು ಹೇಳಿದ್ರು ಪ್ರತಿ ಚುನಾವಣೆಯಲ್ಲೂ ಮೋದಿ ಮುಖ ನೋಡೇ ಓಟ್ ಕೇಳ್ತಾರಲ್ಲ ಈ ಬಿಜೆಪಿಯವರು, ಮೋದಿಗೆ ಎಷ್ಟು ಮುಖ ಇದೆ, ಮೋದಿ ಏನು 100 ಮುಖಗಳ ರಾವಣನಾ ಅನ್ನೋ ಪ್ರಶ್ನೆಯನ್ನು ಕೇಳೋದ್ರ ಜೊತೆಗೆ ರಾವಣ ಅಂತ ಹೇಳಿಬಿಟ್ರು. ಅದಕ್ಕೆ ಪ್ರಧಾನಿ ಮೋದಿ, ಐ ಆಮ್ ಶೋರ್, ಸಾಕಷ್ಟು ಲೆಕ್ಕಾಚಾರಗಳ ನಂತರ ಬಿಜೆಪಿಯ ಆಂತರಿಕ ವಲಯದಲ್ಲಿ ಅದಕ್ಕೆ ತಿರುಗೇಟನ್ನು ಕೊಟ್ಟರು. ಆದರೆ ತಿರುಗೇಟಲ್ಲೂ ಟಾರ್ಗೆಟ್ ಮಾಡಿದ ಖರ್ಗೆ ಅವ್ರನ್ನಲ್ಲ. ಇಲ್ಲಿದೆ ಅವರ ಹೇಳಿಕೆ. ಕಾರ್ಪೊರೇಷನ್ ಬಿ ತುಮಾರಿ ಸೂರತ್ ದೇಖ್ನಾ, MLA ಎಲೆಕ್ಷನ್ ಬಿ ತುಮಾರಿ ಸೂರತ್ ದೇಖ್ನಾ, MP ಎಲೆಕ್ಷನ್ ಮೇ ಬಿ ತುಮಾರಿ ಸೂರತ್ ದೇಖ್ನಾ, ಹರ ಜಗೆ ಕಿತ್ನೆ ಭೀ ಕ್ಯಾ ಆಪ್ಕೆ ರಾವಣ ಕೆ ಜೈಸಾ ಸೌ ಮುಖ ಹೈ ಕ್ಯಾ ಹೈ ಸಮಾಜ ಮೇ ನಹೀ ಆತಾ. ಆದರಣೀಯ ಖರ್ಗೆ ಜೀ ನೇ ಯಾ ಮೋಕಲ್ಯಾ, ಕಾಂಗ್ರೆಸ್ ಪಾರ್ಟಿ ನಾ ನವಾ ಪ್ರಮುಖ ಛೆ, ಎಮ್ನೆ ಮೋಕಲ್ಯಾ? ಅಂದ್ರೆ ಖರ್ಗೆ ಜೀ ನೇ ಹೂ ಓಳಖು ಛು, ಎಮ್ನ ಖೂಬ ಆದರ ಕರು ಛು, ಎಮ್ನ ಸನ್ಮಾನ ಕರು ಛು. ಪಣ ಖರ್ಗೆ ಜೀ ನೇ તો એ જ બોલવું પડે જે એમને ત્યાંથી ભણાવીને મોકલ્યા હોય કે આ કોંગ્રેસ પાર્ટી એ રામના અસ્તિત્વને સ્વીકાર નથી કરતી. આ કોંગ્રેસ પાર્ટી અયોધ્યામાં ભગવાન રામ મંદિરને પણ, ભવ્ય રામ મંદિરમાં પણ એનો વિશ્વાસ નથી. ઈ ચર્ચાલી ના જોતે ભાગવહિસ્તિદ્દારે નાગરાજ જાધવ ઓરો, MLC ಹಿರಿಯ ನಾಯಕರು, ಕಾಂಗ್ರೆಸ್ ಪಕ್ಷ ವಕ್ತಾರರು ಕೂಡ. ನಮಸ್ಕಾರ ಸರ್, ಸ್ವಾಗತ ನಿಮಗೆ.
ಪಿ ರಾಜೀವ್, ಕುಡಚಿ ಕ್ಷೇತ್ರದ ಬಿಜೆಪಿ ಶಾಸಕರು. ನಮಸ್ಕಾರ ರಾಜೀವ್ ಅವರೇ, ಸ್ವಾಗತ ನಿಮಗೆ. ಗಂಗಾಧರ್ ಮೂರ್ತಿ ಅವರಿದ್ದಾರೆ, ಜೆ ಡಿ ಎಸ್ನ ಪ್ರತಿನಿಧಿ ವಕ್ತಾರರು. ನಮಸ್ಕಾರ ಗಂಗಾಧರ್ ಮೂರ್ತಿ ಅವರೇ, ಸ್ವಾಗತ ನಿಮಗೆ. ಪ್ರೊಫೆಸರ್ ಚಂಬಿ ಪುರಾಣಿಕ್ ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ನಮಸ್ಕಾರ ಪ್ರೊಫೆಸರ್ ಚಂಬಿ ಪುರಾಣಿಕ್, ಸ್ವಾಗತ ನಿಮಗೆ. ನಮಸ್ಕಾರ. ನಾನು ಇಲ್ಲಿ ನಾಗರಾಜ್ ಯಾದವ್ ಅವರ ಹತ್ರ ಕೇಳ ಶುರು ಮಾಡ್ತೀನಿ. ಸರ್, ಭಸ್ಮಾಸುರ ಅಂದ್ರೆ ಬಹಳ ಕುತೂಹಲ ಕೆರಳಿಸುವಂತ ಹೇಳಿಕೆ, ಭಸ್ಮವಾಗಿ ಮಾಡ್ತಿದ್ದಾರೆ ಅಂತನಾ? ಹಂಗಂದ್ರೆ ಯಾರನ್ನ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗತ್ತಲ್ಲ. ನೋಡಿ, ಆಯ್ತು.